ನಿಷ್ಠೆ ಕಲಿಸುತ್ತ ಎನ್ನ ಬಾಳ ಕಣ ಕಣವು ನಿನ್ನ ಪಾದ ಕರ್ಪಣ ಎಮ್ಮ ಚನ್ನ ತನು ಮನವು ನಾಡಹಿತಕ್ಕೆ ತರ್ಪಣ ಹೇ ತಾಯಿ ಭಾರತಿ ಕರ್ಮ ದೀಕ್ಷೆ ನೀಡುತ್ತಾಯೇ ಕರ್ಮ ದೀಕ್ಷೆ ನೀಡುತ್ತಾಯೇ ಸತ್ಯ ಕವಚ ತೊಡಿಸು ನೀ ಧರ್ಮವಂತರಾಗಿ ಬಾಳ್ವ ಒಲವ ಛಲವ ಕರುಣಿಸು ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳ್ವೆ ವಾವು ನಿನ್ನ ಕೀರ್ತಿ ಪ್ರಣತೆಯುರಿಗೆ ಬಾಳ ತೈಲ ಎರವೆವು ಹೇ ತಾಯಿ ಭಾರತಿ ಹರಿಸು ನಿನ್ನ ಕರುಣೆಯ ಉರಿಸು ದೇಶ ಭಕ್ತಿಯ ಶೌರ್ಯ ವೀರ್ಯ ಕಾರ್ಯಕ್ಷಮತೆ ತುಂಬು ಎಮ್ಮ ಹೃದಯಕ್ಕೆ ಹೇ ತಾಯಿ ಭಾರತಿ ಹೇ ತಾಯಿ ಭಾರತಿ ಸೃಷ್ಟಿಕರ್ತನು ಸರ್ವಶಕ್ತನು ಆದ ಲಿಂಗದೇವನನ್ನ ಹನುಮಂದಿರದಲ್ಲಿ ಸ್ಮರಿಸಿ ಧರ್ಮಕರ್ತ ಮಂತ್ರಪುರುಷ ಗುರು ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರೇ ಇಂದಿನ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡಿರುವಂಥ ಶರಣರಾದ ಮಂಜುನಾಥ್ ಕುನ್ನೂರವರೇ ವೇದಿಕೆಯ ಮೇಲಿರುವ ಇತರ ಗಣ್ಯರೇ ಸಭೆಯಲ್ಲಿ ಸಮಾವೇಶವಾದ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಇಂದು ಶರಣ ಮೇಳದ ಎರಡನೆಯ ದಿನ ರಾಷ್ಟ್ರೀಯ ಭಾವೈಕ್ಯತಾ ಗೋಷ್ಠಿ ನಾವು ಬದುಕ್ತಾ ಇರುವಂತಹ ನಾಡು ನುಡಿ ಈ ಬಗ್ಗೆ ನಮಗೆ ಅನನ್ಯವಾದಂಥ ಒಂದು ಅಭಿಮಾನ ಇರಬೇಕು ಒಂದು ಕಡೆಯಲ್ಲಿ ಒಬ್ಬ ವಿದೇಶಿ ವ್ಯಕ್ತಿ ಭಾರತಕ್ಕೆ ಬಂದು ಇಲ್ಲಿ ಎಲ್ಲ ರಾಜ್ಯಗಳನ್ನು ಸಂಚಾರ ಮಾಡಿಕೊಂಡು ಹೋದನಂತೆ ಹೋಗುವಾಗ ಹೇಳಿದಂತೆ ಇಲ್ಲಿ ಮಹಾರಾಷ್ಟ್ರೀಯರನ್ನು ಕಂಡೆ ತಮಿಳರನ್ನು ಕಂಡೆ ತೆಲುಗಿನವರನ್ನು ಕಂಡೆ ಆದರೆ ಭಾರತದವರನ್ನು ಕಾಣಲಿಲ್ಲ ಅಂತಂದ್ರಂತೆ ಅಂದರೆ ನಮ್ಮ ಜನಗಳಲ್ಲಿ ಇಡೀ ರಾಷ್ಟ್ರದ ಒಂದು ಪ್ರಜ್ಞೆ ಅನ್ನುವಂಥದ್ದು ಅವೇರ್ನೆಸ್ ಅನ್ನುವಂಥದ್ದು ಭಾಳ ಕಡಿಮೆ ಆದ್ದರಿಂದ ನಮ್ಮ ರಾಷ್ಟ್ರೀಯ ಬಸವದಳದ ಘನವಾದ ಉದ್ದೇಶವನ್ನೇ ನಾವು ಇಟ್ಕೊಂಡಿರೋದೇನು ಅಂದರೆ ಧರ್ಮ ಪ್ರಜ್ಞೆಯನ್ನು ಬೆಳೆಸುವುದು ಎಷ್ಟು ಅಗತ್ಯವೋ ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸುವುದು ಅಷ್ಟೇ ಅಗತ್ಯ ಒಂದು ಧರ್ಮದ ಬಂಡಿ ಒಂದು ಧರ್ಮದ ಟ್ರೈನು ಇದು ಹೋಗಬೇಕಾದ್ರೆ ಎರಡು ಹಳಿ ಬೇಕು ಯಾವುದು ಅಂದರೆ ಧರ್ಮದ ಟ್ರೈನ್ ಹೋಗಬೇಕಾದ್ರೆ ಎರಡು ಹಳಿ ಬೇಕು ಯಾವುದು ಅಂದರೆ ಒಂದು ಧರ್ಮಗುರುವಿನಲ್ಲಿ ಶ್ರದ್ಧೆ ಇನ್ನೊಂದು ಪರಮಾತ್ಮನಲ್ಲಿ ದೇವರಲ್ಲಿ ನಿಷ್ಠೆ ಇನ್ನು ನಮ್ಮ ಸಾಮಾಜಿಕ ಜೀವನದ ಬಂಡಿ ಓಡಬೇಕಾದ್ರೆ ನಮಗೂ ಎರಡು ಹಳಿಗಳು ಬೇಕು ಯಾವುದು ಒಂದು ಧರ್ಮ ಶ್ರದ್ಧೆ ಇನ್ನೊಂದು ರಾಷ್ಟ್ರ ಪ್ರೇಮ ಇವೆರಡನ್ನ ನಾವು ಸಮತೋಲನಗೊಳಿಸ್ಕೊಂಡು ಹೋಗಬೇಕು ದೇಶದ ಆಗು ಹೋಗುಗಳ ಬಗ್ಗೆ ನಮಗೆ ನಿರಂತರವಾದಂಥ ಜಾಗೃತಿ ಇರಬೇಕು ದೇಶಕ್ಕೆ ಏನಾದರೂ ಏನು ನಾನೊಬ್ಬ ಸುಖವಾಗಿದ್ದರೆ ಸಾಕು ಅನ್ನುವಂಥ ಮನೋಭಾವವನ್ನು ಬಿಡಬೇಕು ಅದಕ್ಕಾಗಿ ರಾಷ್ಟ್ರೀಯ ಬಸವ ದಳ ಅಂತ ನಾವು ಹೆಸರನ್ನು ಇಟ್ಟಿವಿ ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸುವುದು ಬಸವ ಧರ್ಮ ಪ್ರಜ್ಞೆಯನ್ನು ಬೆಳೆಸುವುದು ದಳ ಅಂದರೆ ಒಂದು ಒಕ್ಕೂಟ ಈ ರೀತಿಯಾಗಿ ನಾವು ಜನಗಳಲ್ಲಿ ಒಂದು ಧರ್ಮ ಮತ್ತು ರಾಷ್ಟ್ರಗಳ ಚಿಂತನೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಟ್ಟಿರೋದು ಮಾತ್ರವಲ್ಲ ಈ ಧರ್ಮ ಚಿಂತನ ಗೋಷ್ಠಿ ಅಂತ ಪ್ರತಿ ವರ್ಷವೂ ಕೂಡ ನಾವು ಇಡ್ತಾ ಇದ್ದೇವೆ ನಮ್ಮ ದೇಶ ವೈವಿಧ್ಯಮಯವಾದ ಸಂಸ್ಕೃತಿ ವೈವಿಧ್ಯಮಯವಾದಂಥ ಭಾಷೆಗಳಿಂದ ಕೂಡಿರುವುದು ಮಾತ್ರವಲ್ಲ ಈ ದೇಶದಲ್ಲಿಯೇ ಹುಟ್ಟಿರುವಂಥ ಧರ್ಮಗಳು ಹಿಂದೂ ಧರ್ಮ ಲಿಂಗಾಯತ ಧರ್ಮ ಸಿಖ್ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಇವು ಈ ದೇಶದಲ್ಲಿಯೇ ಹುಟ್ಟಿರುವಂಥ ಧರ್ಮಗಳು ಅಂದರೆ ಭಾರತ ಮಾತೆ ಈ ಧರ್ಮಗಳಿಗೆ ತಾಯಿಯಾಗಿದ್ದಾಳೆ ಇನ್ನು ಹೊರದೇಶದಿಂದ ಬಂದಂಥ ಕ್ರೈಸ್ತ ಇಸ್ಲಾಂ ಫಾರ್ಸಿ ಯಹೂದಿ ಈ ಧರ್ಮಗಳವರು ಸಾಕಷ್ಟು ಜನ ಇದ್ದಾರೆ ಅವರಿಗೆ ತಾಯಿ ಭಾರತ ಮಾತೆ ಸಾಕು ತಾಯಿಯಾಗಿದ್ದಾಳೆ ಇಲ್ಲಿ ಹುಟ್ಟಿರುವ ಧರ್ಮಗಳಿಗೆ ಹೆತ್ತ ತಾಯಿಯಾದರೆ
ಹೊರಗಿನಿಂದ ಬಂದಿರುವಂತಹ ಧರ್ಮಗಳಿಗೆ ಸಾಕು ತಾಯಿಯಾಗಿ ಇವತ್ತು ಭಾರತ ಮಾತೆ ರಕ್ಷಣೆಯನ್ನ ಕೊಟ್ಟಿದ್ದಾಳೆ, ಆಶ್ರಯವನ್ನ ಕೊಟ್ಟಿದ್ದಾಳೆ. ಈ ರೀತಿ ಇದ್ದಾಗ ನಮ್ಮ ಭಾರತೀಯರಲ್ಲಿ ಒಂದು ಮಾತಿದೆ, ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅನ್ನುವಂತ ಒಂದು ಮಾತಿದೆ. ತಾಯಿ ಮತ್ತು ತಾಯಿನಾಡು ಇವೆರಡು ಸ್ವರ್ಗಕ್ಕಿಂತ ಮಿಗಿಲಾದವು ಅನ್ನುವಂಥ ಒಂದು ಮಾತಿದೆ. ನೆನ್ನೆ ನಮ್ಮ ಯಶೋಧಮ್ಮನವರು ಏನೋ ಹೇಳಿದ್ರಲ್ಲ, ಏನಂತ ದೇವರು ಕೂಡ ಏನೋ ನಿರೀಕ್ಷೆ ಮಾಡ್ತಾನೆ ಅಂದರೆ ಮಗು ಹುಟ್ಟಿದ ತಕ್ಷಣ ಮೊಟ್ಟ ಮೊದಲು ಕೂಗೋದು ಏನಂತ ಅಮ್ಮ ಅಂತ. ಅಂದರೆ ದೇವರೇ ಕಲಿಸಿ ಕಳಿಸ್ಕೊಟ್ಟಿದ್ದಾನೆ ಅಮ್ಮ ಅನ್ನೋದನ್ನು, ದೇವರೇ ಕಳಿಸ್ಕೊಟ್ಟಿದ್ದಾನೆ. ಅದು ಮಾ ಅಂತನಾರು ಅನ್ಬೋದು ಶಬ್ದ, ಅಮ್ಮ ಅಂತನಾರು ಅನ್ಬೋದು. ಅಂತೂ ಅಮ್ಮ ಅನ್ನುವಂಥ ಪದವನ್ನು ದೇವರೇ ಕಳಿಸ್ಕೊಟ್ಟಿದ್ದಾನೆ ಅಂತ. ಅಂದರೆ ತಾಯಿ ಹೊತ್ತು ಹೊತ್ತು ಮಗುವನ್ನು ಸಾಕ್ತಾಳೆ, ಜೀವನದ ಅವಿಭಾಜ್ಯ ಅಂಗವಾಗಿ ಮಗುವಿನ ಅತ್ಯಂತ ಆತ್ಮೀಯ ವ್ಯಕ್ತಿಯಾಗಿದ್ದಾಳೆ. ಹೀಗಾಗಿ ತಾಯಿಗೆ ಗೌರವವನ್ನು ಕೊಟ್ಟ ರೀತಿಯಲ್ಲಿಯೇ ನಮ್ಮ ದೇಶಕ್ಕೂ ಕೂಡ ಗೌರವವನ್ನು ಕೊಡಬೇಕು. ಎಂಥ ಪ್ರಸಂಗದಲ್ಲಿಯೂ ಕೂಡ ನಾವೊಂದು ಮಾತನ್ನು ಭಾಳ ಒತ್ತಿ ಒತ್ತಿ ಹೇಳ್ತಾ ಇರ್ತೀವಿ, ಪೃಥ್ವಿ ತನ್ನ ಒಂದು ಅಕ್ಷದ ಸುತ್ತ ತಿರುಗ್ತಾ ತಿರುಗ್ತಾ ಸೂರ್ಯನ ಸುತ್ತ ತಿರುಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಧರ್ಮಾನುಯಾಯಿಗಳು ತಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ಕೂಡ ದೇಶದ ಹಿತವನ್ನು ಗಮನಿಸಬೇಕು. ಕೇವಲ ತಾವು ಧರ್ಮವಂತರು ಅಂತ ತಿಳ್ಕೊಂಡು ಧರ್ಮದ ಹೆಸರಿನಲ್ಲಿ ದೇಶಕ್ಕೆ ದ್ರೋಹವನ್ನು ಬಗೆಯಬಾರದು, ದೇಶಕ್ಕೆ ಅನ್ಯಾಯವನ್ನು ಬಗೆಯಬಾರದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕುವುದು ಮಾತ್ರವಲ್ಲ, ದೇಶಕ್ಕೆ ಬದುಕದೆ ಒಂದು ನಿಷ್ಠೆಯಿಂದ ಬದುಕುವಂಥ ಅಭ್ಯಾಸವನ್ನು ಮಾಡಬೇಕು. ಯಾವ ದೇಶ ಇವನಿಗೆ ಆಶ್ರಯವನ್ನು ಕೊಟ್ಟಿದೆ, ಅನ್ನವನ್ನು ಕೊಡುತ್ತೆ, ನೀರನ್ನು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ, ಅಂಥ ದೇಶಕ್ಕೆ ನಿಷ್ಠೆಯಿಂದ ಇರುವುದನ್ನು ಕಲಿಬೇಕು. ಇದು ಈ ಒಂದು ಗೋಷ್ಠಿ ಕಲಿಸುವಂಥ ಮುಖ್ಯವಾದಂಥ ಉದ್ದೇಶ. ಇನ್ನೊಂದು ಬಹಳ ಮುಖ್ಯವಾದಂಥ ಮಾತು ಇದೆ ನಮ್ಮಲ್ಲಿ ಉಂಟು, ಏನಪ್ಪ ಈಗಾಗಲೇ ನಾನು ತಿಳಿಸಿದ ಹಾಗೆ ಹಲವಾರು ಧರ್ಮಗಳ ಒಂದು ತವರೂರು ಈ ದೇಶ. ಅವರ ಹಲವಾರು ಧರ್ಮಗಳಿಗೆ ಒಂದು ಆಡಂಬಲವಾಗಿದೆ ಈ ದೇಶ. ಹೀಗಿದ್ದಾಗ ಎಲ್ಲ ಧರ್ಮಗಳವರು ಕೂಡ ಒಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ಬಾಳುವುದು ಬಹಳ ಅಗತ್ಯ. ತುಂಬ ಸಂತೋಷ, ಫಾದರ್ ಅವರು ಬಂದಿದ್ದಾರೆ ಬಸವ ಕಲ್ಯಾಣದಲ್ಲಿ, ಒಂದು ಚರ್ಚನ್ನು ನೋಡ್ಕೊಳ್ತಾ ಇದ್ದಾರೆ ಅವರು. ಬಸವ ಕಲ್ಯಾಣದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಶರಣ ಮೇಳವನ್ನು ನೋಡಬೇಕು ಅಂತ. ಅಂದಾಗ ಇಲ್ಲಿ ಹಲವಾರು ಧರ್ಮಗಳಿವೆ, ಈ ಧರ್ಮಗಳ ಎಲ್ಲ ಸದಸ್ಯರು ಕೂಡ ಭಾರತ ಮಾತೆಯ ಒಂದು ಶಕ್ತಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಏನಪ್ಪ, ಒಂದು ತಟ್ಟೆಯಲ್ಲಿ ಬೇರೆ ಬೇರೆ ಭಕ್ಷ್ಯಭೋಜ್ಯಗಳಿರ್ತವೆ, ಸಿಹಿಯಾದ ಹೋಳಿಗೆ ಇರುತ್ತೆ, ಖಾರ ಖಾರವಾದ ಹಪ್ಪಳ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಇವೆಲ್ಲ ಇದ್ದೂ ಕೂಡ ಒಂದಕ್ಕೊಂದು ಜಗಳ ಮಾಡೋದಿಲ್ಲ. ತಟ್ಟೆಯಲ್ಲಿ ಎಲ್ಲವೂ ಕೂತಿರ್ತವೆ, ಒಂದಕ್ಕೊಂದು ಜಗಳವಾಡೋದಿಲ್ಲ. ಆಮೇಲೆ ಒಂದೇ ಕೈಯಿಂದ ಇವೆರಡನ್ನು ಎಲ್ಲವನ್ನು ಕಲಿಸ್ತವೆ, ಆವಾಗಲೂ ಜಗಳ ಆಡೋದಿಲ್ಲ. ಬಾಯಲ್ಲಿ ಹಾಕ್ಕೊಳ್ತಾರೆ, ನಾವು ಬಾಯಲ್ಲಿ ಹಾಕ್ಕೊಂಡಾಗ ಒಂದೇ ನಾಲಿಗೆಯಿಂದಲೇ ಅದನ್ನು ತಿರುತ್ತಾ ಇರ್ತೀವಿ, ದಂತ ಪಂಕ್ತಿಯಿಂದ ಅದನ್ನು ಜಗಿತಾ ಇರ್ತೀವಿ, ಅಲ್ಲೂ ಜಗಳವಾಡೋದಿಲ್ಲ. ಆಮೇಲೆ ಹೊಟ್ಟೆಯಲ್ಲಿ ಹೋಗ್ತವೆ, ಹೊಟ್ಟೆಯಲ್ಲಿ ಹೋದಾಗಲೂ ಕೂಡ ಒಂದಕ್ಕೊಂದು ಜಗಳವಾಡೋದಿಲ್ಲ ಎಂದು ಎಲ್ಲ ಕುಡಿ ಆಮೇಲೆ ರಕ್ತವಾಗಿ ಪರಿವರ್ತನೆಗೊಳ್ತವೆ, ಆವಾಗಲೂ ಜಗಳ ಆಡೋದಿಲ್ಲ, ನಂತರ ಶಕ್ತಿಯಾಗಿ ಪರಿವರ್ತನೆ ಆಗ್ತವೆ, ಆವಾಗ ದೇಹಕ್ಕೆ ಶಕ್ತಿಯನ್ನು ಕೊಡ್ತವೆ. ಅದೇ ರೀತಿಯಲ್ಲಿ ಅನೇಕ ಸಂತರು ಮಹಾತ್ಮರು ಪ್ರವಾದಿಗಳು ಕೊಟ್ಟಂತಹ ಧರ್ಮತತ್ವಗಳು ಅಂತಂದರೆ ಬೇರೆ ಬೇರೆ ಭಕ್ಷ್ಯಭೋಜ್ಯಗಳಿದ್ದ ಹಾಗೆ. ಅಂದಾಗ ಈ ಎಲ್ಲ ಭಕ್ಷ್ಯಭೋಜ್ಯಗಳು ಹೆಂಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತವೆ, ಜಗಳವಾಡೋದಿಲ್ವೋ, ಹಾಗೆ ಎಲ್ಲ ಧರ್ಮಗಳವರು ಕೂಡ ಒಟ್ಟಾರೆ ಭಾರತ ಮಾತೆಗೆ ಶಕ್ತಿಯನ್ನು ಕೊಡಬೇಕೇ ಹೊರತು ಪರಸ್ಪರ ಧರ್ಮದ ಹೆಸರಿನಲ್ಲಿ ಜಗಳವಾಡಬಾರದು. ಇದು ರಾಷ್ಟ್ರೀಯ ಭಾವೈಕ್ಯತಾ ಗೋಷ್ಠಿ ಕಲಿಸುವಂಥ ಒಂದು ಮಹತ್ತರವಾದಂಥದ್ದು. ಗುರು ಬಸವಣ್ಣನವರು ಒಂದು ರಾಷ್ಟ್ರ ಧರ್ಮವನ್ನು ಕೊಟ್ಟರು ಏನ್ರಿ, ಅವರು ಕೊಟ್ಟಂಥದ್ದು ಒಂದು ಸದ್ಧರ್ಮ, ವೆರಿ ಗುಡ್ ರಿಲಿಜಿಯನ್. ಯಾಕಂದರೆ ಎಲ್ಲ ಮಾನವರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು, ಯಾರೂ ಯಾವುದೇ ಹಕ್ಕಿನಿಂದ ವಂಚಿತರಾಗಬಾರದು. ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಯಾವುದೇ ಹಕ್ಕುಗಳಿಂದಲೂ ವಂಚಿತರಾಗಬಾರದು, ಎಲ್ಲರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು ಅನ್ನುವಂಥ ತತ್ವವನ್ನು ಹೇಳುವುದು ಸದ್ಧರ್ಮ. ಎರಡನೇದಾಗಿ ಬಸವಣ್ಣವರು ಕೊಟ್ಟದ್ದು ಮಾನವೀಯ ಧರ್ಮ, ಪಾಪಿಗಳಿಗೆ ಪತಿತರಿಗೆ
ಎಲ್ಲವೋ ಎಲ್ಲವೋ ಪಾಪಕರ್ಮ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯ ಮಾಡಿದವನೇ, ಒಮ್ಮೆ ಶರಣನ್ನೆಲ್ಲವೋ. ನೋಡ್ರಿ ಎಂತ ಮಾನವೀಯತೆ ಇದೆ ಇಲ್ಲಿ. ಪಾಪಿಗಳನ್ನ ಯು ಮಸ್ಟ್ ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್. ನಾವು ಪಾಪವನ್ನ ದ್ವೇಷ ಮಾಡಬೇಕೇ ಹೊರತು ಪಾಪಿಯನ್ನ ದ್ವೇಷ ಮಾಡಬಾರದು. ಆದ್ದರಿಂದ ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್. ಪಾಪವನ್ನ ದ್ವೇಷ ಮಾಡಿ ಅವನ ಪಾಪವನ್ನು ತೆಗೆದುಹಾಕ್ಲಿಕ್ಕೆ ನೋಡಬೇಕೇ ಹೊರತು ಪಾಪಿಯನ್ನು ದ್ವೇಷ ಮಾಡಿ ಅವನನ್ನು ಕೊಲ್ಲೋದಲ್ಲ. ಭಾರತೀಯ ಪುರಾಣಗಳಲ್ಲಿ ಕಥೆಗಳು ಬರ್ತವೆ, ಬರೀ ಕೊಂದ ಕಥೆಗಳು. ನಿಮ್ಗೆ ಗೊತ್ತಿದೆ ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಬರೀ ಕೊಲ್ಲೋ ಅಂತ ಕಥೆಗಳೇ. ಆದ್ರೆ ನಮ್ಮ ಬಸವಾದಿ ಪ್ರಮಥರ ಜೀವನ ಕೊಲ್ಲುವ ಕಥೆಗಳೆಲ್ಲ ಉಳಿಸುವ ಕಥೆಗಳು. ಕಳ್ಳನನ್ನ ಪರಿವರ್ತನೆ ಮಾಡಿದ್ರು, ಕೊಲೆಗಡಕನನ್ನ ಪರಿವರ್ತನೆ ಮಾಡಿದ್ರು, ಎಂತೆಂಥವರನ್ನು ಪರಿವರ್ತನೆ ಮಾಡಿ 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 ಶರಣರನ್ನಾಗಿ ಮಾಡಿದ್ರು. ಅಂದಾಗ ಶರಣ ಧರ್ಮದ ಪ್ರಕಾರ ಮಾನವೀಯತೆ, ಮುನ್ನ ಮಾಡಿದ ಪಾಪ ಎಂತು ಹೋಗುದು ಎಂದು ಚಿಂತಿಸಬೇಡ. ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದೊಡೆ ಸಿಹಿಯಾಗದೆ ಮೂರು ದಿವಸಕ್ಕೆ, ಹಲವು ಕಾಲ ಕೊಂದ ಸೊನೆಗಾರನ ಕೈಯ ಕತ್ತಿಯಾದಡೇನು, ಪರಶು ಮುಟ್ಟಲಿಕ್ಕೆ ಹೊನ್ನಾಗದೆ, ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ. ನೋಡಿದ್ರ ದೇವರಿಗೆ ಶರಣಾಗತನಾಗು, ನೀನು ಕೆಟ್ಟ ಆಚರಣೆಯನ್ನು ಬಿಡು, ಪಾಪಕರ್ಮವನ್ನು ಬಿಟ್ಟು ಸದ್ಮಾರ್ಗಕ್ಕೆ ಬಾ, ನೀನು ಖಂಡಿತ ನೀನು ಶರಣನಾಗ್ತೀಯ, ಕಡೆಗೆ ದೇವರೇ ಆಗ್ತೀಯ ಅನ್ನುವಂಥ ಮಾತನ್ನು ಕೂಡ ಕಲಿಸಿಕೊಟ್ರು. ಇದು ಮಾನವೀಯ ಧರ್ಮ. ಅದೇ ರೀತಿಯಲ್ಲಿ ಬಸವಣ್ಣನವರು ಕೊಟ್ಟದ್ದು ಒಂದು ರಾಷ್ಟ್ರ ಧರ್ಮ, ನ್ಯಾಷನಲ್ ರಿಲಿಜನ್. ಏಕೆಂದರೆ ನಾನು ಭಾಳ ಹೊತ್ತು ತಗೊಳ್ಳಲ್ಲ, ಯಾಕಂದರೆ ಇನ್ನೂ ಮಾತನಾಡೋರಿದ್ದಾರೆ, ಪೂಜ್ಯ ಸ್ವಾಮೀಜಿಯವರು ಮಾತನಾಡೋರಿದ್ದಾರೆ, ಚೋಪ್ರಾ ಅವರು ಮಾತನಾಡೋರಿದ್ದಾರೆ. ನಾನು ಬರೀ ಒಂದು ವ್ಯಾಖ್ಯಾನ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ತೀನಿ. ಪಂಚಾಚಾರಗಳು ಅನ್ನುವ ತತ್ವವನ್ನು ಬಸವಣ್ಣನವರು ಕೊಟ್ಟರು. ಪಂಚ ಆಚಾರಗಳು, ಇವು 5 ಎಥಿಕಲ್ Codes of Conduct. ಇದಕ್ಕೆ ನಾವು ಒಂದು ಬಸವಾಚಾರ ಅಂತ ಸೇರಿಸಿ ಷಡಾಚಾರ ಅಂತ ಮಾಡಿದ್ದೀವಿ. ಯಾಕೆಂದರೆ ಈ 5 ಆಚಾರಗಳನ್ನು ರಾಷ್ಟ್ರ ಧರ್ಮವನ್ನು ಕೊಟ್ಟವರು ಬಸವಣ್ಣನವರು. ಕೆಲವು ಧೂರ್ತರು ಆ ಪಂಚ ಅನ್ನೋ ಶಬ್ದವನ್ನು ತೆಗೆದುಕೊಂಡು ಏನೇನೇನೋ ಅರ್ಥ ಮಾಡಿಬಿಟ್ಟು ಪಂಚಾಚಾರ ಪಂಚಾಚಾರ ಅನ್ನೋದನ್ನು ಪಂಚಾಚಾರ್ಯ ಅಂತ ಮಾಡಿಬಿಡೋದು. ಬರೀ ಯಾವತ್ತು ಸೇರ್ಸೋಕ್ಕೇನು ಕಷ್ಟ ನೋಡ್ರಿ. ಅದಕ್ಕೆ ನಾವು ಈ ಗೊಂದಲವೇ ಬೇಡ ಅಂತ ಷಡಾಚಾರ ಅಂತ ಮಾಡಿಬಿಟ್ಟಿದ್ದೀವಿ. ಏನ್ರಿ ಇದು ಪಂಚ ಆಚಾರಗಳನ್ನು ಕೊಟ್ಟವರು ಗುರು ಬಸವಣ್ಣನವರು. ಆದ್ದರಿಂದ ಈ ಆಚಾರಗಳನ್ನು ಕೊಟ್ಟವರು ಯಾರು? ಬಸವಣ್ಣನವರು. ಅದಕ್ಕೆ ಅದನ್ನು ನಂಬುವುದೇ ಬಸವಾಚಾರ. ಆದ್ದರಿಂದ ಷಡಾಚಾರದಲ್ಲಿ ಮೊದಲನೇ ಆಚಾರವೇ ಬಸವಾಚಾರ. ಮೊದಲೇ ಬಿಗಿ ಮಾಡಿಬಿಡ್ತೀವಿ, ಆಮೇಲೆ ಏನೋ ಅಲ್ಲಾಡಕ್ಕೆ ಬರಲ್ಲ ಅವರು. ಬಸವಾಚಾರ, ಬಸವಣ್ಣನವರು ಇವೆಲ್ಲವನ್ನು ಕೊಟ್ಟರು. ಅಂದಾಗ ಏನೇನನ್ನು ಕೊಟ್ಟರು? ಮೊದಲನೇದಾಗಿ ಲಿಂಗಾಚಾರ. ಲಿಂಗಾಚಾರ ಅಂದರೆ ಬಿಲೀಫ್ ಇನ್ ಒನ್ ಓನ್ಲಿ ಗಾಡ್, ಒಬ್ಬನೇ ದೇವರು, ಇಬ್ಬರು ಮೂವರು ದೇವರೆಂದು ಒಬ್ಬೊಬ್ಬಿ ಮಾತನಾಡಬೇಡ ಏನ್ರಿ. 2-3 ಅಯ್ಯೋ ನಮ್ಮ ದೇಶದಲ್ಲಂತೂ 33 ಕೋಟಿ ದೇವತೆಗಳು, ಲೆಕ್ಕನೇ ಇಲ್ಲ. ಇದರಿಂದ ಜನಗಳಲ್ಲಿ ಅಜ್ಞಾನ, ಮೂಢನಂಬಿಕೆ ಎಲ್ಲ ಜಾಸ್ತಿಯಾಗಿ ಜಾತಿಗೊಂದು ಗುರು, ಜಾತಿಗೊಂದು ದೇವರು, ಏನು ಒಂದಲ್ಲ ಎರಡಲ್ಲ ನಮ್ಮ ದೇಶದ ಸಂತೆ ಗೊಂದಲ. ಆ ಗೊಂದಲದಿಂದಲೇ ಈ ದೇಶದಲ್ಲಿ ಯಾವ ಯೋಜನೆಗಳು ಯಶಸ್ವಿ ಆಗ್ತಾ ಇಲ್ಲ. ಯಾವ ಯೋಜನೆಗಳು ಯಾಕೆ ಯಶಸ್ವಿ ಆಗ್ತಾ ಇಲ್ಲ ಅಂದರೆ ಜನಸಂಖ್ಯೆ ಒಂದೇ ಕಾರಣವಲ್ಲ. ನನ್ನ ಹೇಳಿದ್ರಲ್ಲ, ನಮ್ಮ ಸ್ವದೇಶಿ ಆಂದೋಲನದವರು ಹೇಳಿದ್ರಲ್ಲ, ನಮ್ಮ ದೇಶವನ್ನು ಮೀರಿಸುವಂಥ ರೀತಿಯಲ್ಲಿ ಚೈನಾದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ, ನಮ್ಮ ದೇಶವನ್ನು ಮೀರಿಸೋ ರೀತಿಯಲ್ಲಿ. ಆದರೆ ಇವತ್ತು ಚೈನಾ ಎಲ್ಲ ರೀತಿಯಲ್ಲಿ ಮುಂದೆ ಬಂದಿದೆ, ಎಲ್ಲರನ್ನ ಬೀಟ್ ಮಾಡ್ತಾ ಇದೆ, ಅಮೆರಿಕಾವನ್ನು ಕೂಡ ಎದುರಿಸ್ಕೊಳ್ತಾ ಇದೆ ಚೈನಾ. ಏನ್ರಿ ಹೇಗಾಯಿತು ಸಾಧ್ಯ ಇದು ಅಂದರೆ ಸಂಕಲ್ಪ ಶಕ್ತಿ ಭಾಳ ಮುಖ್ಯ, ದುಡಿಯುವಂಥ ಮನೋವೃತ್ತಿ ಭಾಳ ಮುಖ್ಯ. ನಮ್ಮಲ್ಲಿ ದುಡಿದೇ ತಿನ್ನಬೇಕು ಅನ್ನುವ ಸೋಮಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಚೈನಾ, ಜಪಾನ್ ಮುಂತಾದ ದೇಶದಲ್ಲಿ ದುಡಿಮೆಗೆ ಅತಿ ಮಹತ್ವವನ್ನು ಕೊಡುವಂಥ ಪ್ರಸಂಗ ಬಂದಿದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಿದ್ದೀವಿ ಮೂಢನಂಬಿಕೆಗಳು ನಮ್ಮ ದೇಶದ ಶಕ್ತಿಯನ್ನು ಅರ್ಧಕ್ಕರ್ಧ ಕುಂದಿಸ್ತಾ ಇದ್ದಾವೆ. ಅದಕ್ಕಾಗಿ ಬಸವಣ್ಣನವರು ಹೇಳಿದರು, 2-3 ದೇವರೆಂದು ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರು. ಆದ್ದರಿಂದ ಒಬ್ಬ ದೇವರನ್ನು ನಂಬಿ ಆ ದೇವರನ್ನು ಒಂದು ಆಕಾರದಲ್ಲಿ ಪೂಜೆ ಮಾಡಬೇಕು. ವಿಶ್ವದ ಆಕಾರದಲ್ಲಿ ರೂಪಿಸಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟು
ಇದರ ಮೂಲಕವಾಗಿ ದೇವರನ್ನ ಪೂಜೆ ಮಾಡ್ರಿ ಅನ್ನೋದನ್ನ ಕಲಿಸಿಕೊಟ್ರು. ಇದೇ ಲಿಂಗಾಚಾರ. ಎರಡನೇದು ಸದಾಚಾರ. ನೋಡಿ, ಜಗತ್ತಿನಲ್ಲಿ ಯಾವ ಧಾರ್ಮಿಕ ಪ್ರವಾದಿಗಳು ಕೂಡ ದುಡಿಮೆಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿಲ್ಲ. ಇಡೀ ಜಗತ್ತಿನಲ್ಲಿಯೇ ದುಡಿಮೆಗೆ ದೈವತ್ವವನ್ನು ಕೊಟ್ಟು ಕಾಯಕಕ್ಕೆ ಧರ್ಮಪೀಠವನ್ನು ಕೊಟ್ಟಂತ ಮಹಾನುಭಾವರು ಬಸವಣ್ಣನವರು. ದುಡಿಮೆಗೆ, ಕಾಯಕಕ್ಕೆ, ಕಾಯಕವೇ ಕೈಲಾಸ. ಈ ಸ್ಲೋಗನ್ ಅನ್ನ ಕಾಯಕವೇ ಕೈಲಾಸ ಅನ್ನುವಂತ ಮಾತನ್ನ ಜಗತ್ತಲ್ಲಿ ಯಾವ ಪ್ರವಾದಿಯೂ ಕೂಡ ಹೇಳಿಲ್ಲ. ಸದಾಚಾರ, ಸದಾಚಾರ ಅಂದ್ರೆ ಏನ್ರಿ? ಇಕನಾಮಿಕ್ ಈಕ್ವಾಲಿಟಿ, ಆರ್ಥಿಕ ಸಮಾನತೆ. ಅಂದರೆ ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾಟ್ ಅಕಾರ್ಡಿಂಗ್ ಟು ದ ಗ್ರೀಡ್ಸ್ ಆಫ್ ದ ಪೀಪಲ್ ಬಟ್ ಅಕಾರ್ಡಿಂಗ್ ಟು ನೀಡ್ಸ್ ಆಫ್ ದ ಪೀಪಲ್. ಆರ್ಥಿಕ ಸಂಪತ್ತು, ದೇಶದ ಅರ್ಥ ಸಂಪತ್ತು ಒಬ್ಬ ವ್ಯಕ್ತಿಯ ಆಸೆಗನುಸಾರವಾಗಿ ಹಂಚಲ್ಪಡಬಾರದು, ಅವಶ್ಯಕತೆಗನುಸಾರವಾಗಿ ಹಂಚಲ್ಪಡಬೇಕು. ಹೀಗಾಗಿ ಶರಣರು ಒಂದು ಅಕ್ಷಯ ನಿಧಿಯನ್ನು ಮಾಡಿದ್ರು ಎಂದು ಬಸವಣ್ಣನವರು ಒಂದು ಶರಣರು ಅಂತ ಜನರಲ್ ಆಗಿ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಬಸವಣ್ಣನವರು ಒಂದು ಅಕ್ಷಯ ನಿಧಿಯನ್ನು ಮಾಡಿದ್ರು. ಏನು? ಶರಣರು ತಮಗೆಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ಉಳಿದ ಹಣವನ್ನು ತಂದು ಆ ಅಕ್ಷಯ ನಿಧಿಗೆ ಹಾಕಿರ್ತಿದ್ರು. ಮತ್ತೆ ಯಾವಾಗ ತಮಗೆ ಅಗತ್ಯ ಬೀಳುತ್ತೋ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ನಿನ್ನೆ ಒಂದು ಘಟನೆ ನಡೀತು. ಏನಪ್ಪ ಅಂದ್ರೆ, ದೊಡ್ಡ ಉಳ್ಳಾರ್ತಿಯ ಒಬ್ಬ ಹೆಣ್ಮಗಳು, ಅತ್ಯಂತ ಬಡವಿ, ಏನ್ರಿ ಬಹಳ ಬಡವಿ ಹೆಣ್ಮಗಳು. ಹೋದ ಸಲ ಅದು ಏನಾಗಿತ್ತೋ ಗೊತ್ತಿಲ್ಲ, ಊರಿಂದ ತಂದಿರೋಂಥ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅದೇನ್ ಕಳ್ಕೊಂಡ್ರೆ, ಕಳ್ತನ ಆಗಿದೆಯೋ ಏನಾಯ್ತೋ ಗೊತ್ತಾಗ್ಲಿಲ್ಲ, ಕಳ್ಕೊಂಡ್ಬಿಟ್ಟಿದ್ದಾಳೆ. ಬಂದು, ಏನ್ರಮ್ಮ ಊರಿಗೆ ಹೋಗ್ಲಕ್ ನಮಗೆ ದುಡ್ಡಿಲ್ಲ, ಅದಕ್ಕೆ ರೊಕ್ಕ ಕೊಡ್ರಿ, ನಾವು ವಾಪ ಹೋಗಿ ಊರಿಂದ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ್ಮೇಲೆ ಹೋದ ಸಲ ಹೀಗೆ ನಾಲ್ಕೈದು ಜನಕ್ಕೆ ನಾವು ಕೊಡ್ಬೇಕಾಯ್ತು. ಆಗ ಇರ್ಲಿ, ಪರವಾಗಿಲ್ಲಮ್ಮ, ನೀವು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಶರಣರು ಕೊಡ್ತಾರೆ, ಶರಣರಿಗೆ ಕೊಡ್ತೀವಿ, ನಾವೇನು ನಮ್ಮದು ಅಂತ ಗಂಟೆ ಹಾಕ್ಕೊಳ್ಳೋದೇನಿಲ್ಲ, ಆದ್ದರಿಂದ ತೊಗೊಂಡೋಗ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ಕೊಟ್ವಿ. ಕಳಿಸ್ಕೊಟ್ವಿ, ನಾವೇನಾದ್ರು ವಾಪಸ್ ಅವ್ರು ಕಳಿಸ್ಬೇಕಂತ ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ. ಜೊತೆಗೆ ಅವ್ರಿಗೆ ಮನಿ ಆರ್ಡ್ರ್ ಮಾಡೋಕ್ಕೆ ಎಲ್ಲಿ ಬರುತ್ತೆ? ಅವ್ರಿಗೆ ಮನಿ ಆರ್ಡ್ರ್ ಮಾಡೋ ಅಷ್ಟು ಶಿಕ್ಷಣನೂ ಇಲ್ಲ ಪಾಪ ಅಂತ ಮುಗ್ದರು. ನಿನ್ನೆ ದಿನ ಆ ಬಡವೆ ಹೆಣ್ಮಗಳು ಬಂದು, ನನಗೊಂದು ವರ್ಷ ಪೂರ್ತಿ ಕಟ್ಟಿತಮ್ಮ, ರೊಕ್ಕ ಹೆಂಗೆ ಕಳಿಸ್ಬೇಕು ಗೊತ್ತಾಗಲಿಲ್ಲ, ನೋಡ್ರಿ 200 ರೂಪಾಯಿ ನೀವು ಕೊಟ್ಟಿದ್ರಿ, ಅದಕ್ಕೆ 20 ರೂಪಾಯಿ ಬಡ್ಡಿ ಹಾಕಿ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಕೊಟ್ಟರು. ಚೇ, ನನಗೆ ನೋಡಿ ತುಂಬ ಆನಂದ ಆಯಿತು, ಸಂತೋಷ ಆಯಿತು. ನಾವೇ ನಿರೀಕ್ಷೆ ಮಾಡಿರಲಿಲ್ಲ, ಆದರೂ ಕೂಡ ಎಂಥ ಪ್ರಾಮಾಣಿಕತೆ ನೋಡಿ, ಅಂಥ ಬಡತನದಲ್ಲಿಯೂ ಕೂಡ ಗುರುಗಳು ಕೊಟ್ಟ ದುಡ್ಡನ್ನು ವಾಪಸ್ ತಂದು ಕೊಡಬೇಕು ಅನ್ನುವಂಥ ಮನೋಭಾವ ಇದೆ. ನೆನ್ನೆ ದಿನ ತಂದು ಕೊಟ್ಟು ಹೇಳ್ತಾಳೆ ಅಂದಾಗ ಇಲ್ಲಿ ನಾವು ನೋಡ್ತಿದ್ದೀವಿ, ಶರಣರು ತಾವು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು, ಹೆಚ್ಚುವರಿ ಹಣವನ್ನು ಅಕ್ಷಯ ನಿಧಿಗೆ ಹಾಕಿರ್ತಿದ್ರು, ತಮಗೆ ಅಗತ್ಯ ಬಿದ್ದಾಗ ಪುನಃ ಹಣವನ್ನು ತೆಗೆದುಕೊತಿದ್ರು. ಇಂಥ ಒಂದು ಕಲ್ಯಾಣ ರಾಜ್ಯವನ್ನು ಬಸವಣ್ಣವರು ಕಟ್ಟಿದ್ರು. ಬಸವಣ್ಣ ಕಟ್ಟಿದ ಕಲ್ಯಾಣ ರಾಜ್ಯದಲ್ಲಿ ನೀಡುವವರು ಉಂಟು, ಬೇಡುವವರಿಲ್ಲ. ಬೇಡುವವರಿಲ್ಲದ ಕಾರಣ ನಾನು ಬಡವನಾದನಯ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅದ್ಭುತವಾದಂಥ ಕಲ್ಯಾಣ ರಾಜ್ಯವನ್ನು ಬಸವಣ್ಣವರು ಕಟ್ಟಿದ್ರು. ಇದಕ್ಕೆ ಕಾರಣ ಅಂದರೆ ಅವರು ಕೊಟ್ಟ ಸದಾಚಾರ ತತ್ವ. ಸದಾಚಾರ, ಸದಾಚಾರ ತತ್ವದಲ್ಲಿ ಎರಡು ಸೂತ್ರಗಳು ಬರ್ತವೆ. ಒಂದು ಕಾಯಕವೇ ಕೈಲಾಸ ಅನ್ನೋ ಸೂತ್ರ, ಇನ್ನೊಂದು ದಾಸೋಹವೇ ದೇವಧಾಮ ಅನ್ನೋ ಸೂತ್ರ. ಕಾಯಕವೇ ಕೈಲಾಸ ಅಂತ ಪ್ರತಿಯೊಬ್ಬರೂ ದುಡಿಬೇಕು, ಯಾರೋ ಪರಾವಲಂಬಿಗಳಾಗಿ ಬದುಕಬಾರದು. ದೇವರು ತಿನ್ನಲಿಕ್ಕೆ ಒಂದು ಬಾಯಿ ಕೊಟ್ಟಿದ್ರೆ ದುಡಿಯಲಿಕ್ಕೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ. ಒಂದು ಕೈಯಿಂದ ದುಡಿದಿದ್ದು ತನ್ನ ಬದುಕಿಗೆ, ಇನ್ನೊಂದು ಕೈಯಿಂದ ದುಡಿದಿದ್ದು ಸಮಾಜ ಧರ್ಮಗಳ ಉನ್ನತಿಗಾಗಿ. ಎರಡು ಪಟ್ಟು ದುಡಿಬೇಕು, ತನಗೆ ಅಗತ್ಯ ಇರೋದಕ್ಕಿಂತ ಎರಡರಷ್ಟು ದುಡಿಬೇಕು. ಒಂದು ಪಟ್ಟು ತನ್ನ ಬದುಕಿಗಾಗಿ ಇಟ್ಟುಕೋಬೇಕು, ಇನ್ನೊಂದು ಪಟ್ಟನ್ನ ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ, ಆಧ್ಯಾತ್ಮದ ಬೆಳವಣಿಗೆಗಾಗಿ ಉಪಯೋಗಿಸಬೇಕು. ಅದಕ್ಕಾಗಿ ಕಾಯಕವೇ ಕೈಲಾಸ ಅಂತ ದುಡಿದು ದಾಸೋಹವೇ ದೇವಧಾಮ ಅಂಥೇಳಿ ವಿನಿಯೋಗ ಮಾಡಬೇಕು. ಇದೇ ಸದಾಚಾರ. ಮೂರನೇದು ಶಿವಾಚಾರ. ಶಿವಾಚಾರ ಅಂದರೆ ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಸಮಾನತೆ. ನಮ್ಮ ದೇಶದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ, ಈ 5 ವರ್ಣಗಳನ್ನು ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3ರಿಗೆ ಮಾತ್ರ ಧರ್ಮ ಸಂಸ್ಕಾರ, ಶೂದ್ರನಿಗೆ ಧರ್ಮ ಸಂಸ್ಕಾರ ಇಲ್ಲ. ಇನ್ನು ಅಸ್ಪೃಶ್ಯನಿಗೆ ಧರ್ಮ ಸಂಸ್ಕಾರ ಒಂದು ಕಡೆ ಇರಲಿ, ಊರೊಳಗೂ ಸಹಿತ ಪ್ರವೇಶ ಇಲ್ಲ.
ಅನ್ನುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಬಾಧಿಸ್ತಾ ಇತ್ತು. ಇಂಥ ಸಮಯದಲ್ಲಿ ಗುರು ಬಸವಣ್ಣನವರು ಈ ಎಲ್ಲ ಸುಳ್ಳು, ಇಂಥ ಎಲ್ಲ ವಿಭಜನೆಗಳು ತಪ್ಪು ಅಂತ ತಿಳಿದುಕೊಂಡು ಹೇಳಿ ಹರಿದೊಡೆ ಶರಣ ಮರದೊಡೆ ಮಾನವ ವರ್ಣಾನಾಂ ಕಿಂ ಪ್ರಯೋಜನಂ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನು ನೋದಿ ಏನು ಕೇಳಿ ಏನು ಫಲ, ಸುಮ್ಮನೆ ಸರ್ವಿದಂ ಕಲ್ವಿದಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಪ್ರಯೋಜನವೇನು, ಅದಕ್ಕೆ ಏನನ್ನೋದು ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದೃಷ್ಟ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ, ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನ್ನೋದಿ ಹಾರುವನಾದ ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಲಿಂಗಸ್ಥರವು ನಡೆದವನೇ ಕುಲಜನು. ನೋಡಿ ಎಷ್ಟು ಮಾರ್ಮಿಕವಾಗಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯನ್ನ ವಿಂಗಡಣೆ ಮಾಡುವುದು, ಮೇಲು ಕೀಳು ಅಂತೇಳಿ ಪರಿಗಣಿಸುವುದು, ಅವನು ಮಾಡುವ ಉದ್ಯೋಗದಿಂದ ಒಬ್ಬ ವ್ಯಕ್ತಿಯನ್ನು ವಿಭಜನೆ ಮಾಡುವುದು ಇವೆಲ್ಲವನ್ನ ನಿರಾಕರಿಸಿದ್ರು. ನಿರಾಕರಿಸಿ ಅರಿದೊಡೆ ಶರಣ ಮರದೊಡೆ ಮಾನವ, ತಾಯಿ ತಂದೆಗಳ ಹೊಟ್ಟೆಯಲ್ಲಿ ಮಾನವನಾಗಿ ಹುಟ್ಟಿ ಬರ್ತಾನೆ, ನಂತರ ಅರಿವಿನಿಂದ ಶರಣನಾಗ್ತಾ ಇದ್ದಾನೆ, ಸಂಸ್ಕಾರದಿಂದ ಶರಣನಾಗ್ತಾ ಇದ್ದಾನೆ. ಅರಿದ ಮರದ ಮಾನವ ಅರಿದ ಶರಣನಾಗಬೇಕಾದರೆ ಅವನು ಪೂಜಿಸೋ ಲಿಂಗದೇವನ, ಪರಮಾತ್ಮನನ್ನು ಪೂಜಿಸು. ನೋಡಿ ಮರೆಯದೆ ಪೂಜಿಸು ಲಿಂಗದೇವನ, ಪರಮಾತ್ಮನನ್ನ ಅಂಗೈಯಲ್ಲಿ ಲಿಂಗದೇವನನ್ನಾಗಿ ಮಾಡಿ ಕೊಟ್ಟಿದ್ದೀನಿ, ನೀನು ಪೂಜಿಸು ಅನ್ನುವಂತ ತತ್ವವನ್ನ ಬಸವಣ್ಣನವರು ಬೋಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಸಾಮಾಜಿಕ ಸಮಾನತೆ, ಇದರಲ್ಲಿ ಧಾರ್ಮಿಕ ಶೈಕ್ಷಣಿಕ ಎಲ್ಲ ರೀತಿಯ ಸಮಾನತೆಯನ್ನು ಬಸವಣ್ಣವರು ಕೊಟ್ಟರು. ಅದಕ್ಕಾಗಿಯೇ ಹೇಳಿದ್ರು ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಆಡುವುದು, ಸಾಧು ಸಾಧಲ್ಯ ಬಸವ ಓದು ಕಲಿಯಿತು ಜನವು, ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು. ನೋಡಿದ್ರ ಅಂದು ಬಸವಣ್ಣನವರು ಎಲ್ಲರಿಗೆ ಬೆಳಕನ್ನ ಚೆಲ್ಲಿದ್ರು, ಹೀಗಾಗಿ ಮೇದಿನಿಗೆ ಭೂಮಿಗೆ ಬಂತು ಹೊಸ ಬೆಳಕು. ಇದು ಸಾಮಾಜಿಕ ಸಮಾನತೆ ಇದರಿಂದ ಸಾಧ್ಯವಾಯಿತು. ಎಲ್ಲ ಜಾತಿ ಮತ ಪಂಥ ಜನಾಂಗದವರು ಕೂಡ ಶರಣರಾದರು, ಪ್ರಾತಸ್ಮರಣೀಯರಾದರು. ನಾಲ್ಕನೇದೇ ಗಣಾಚಾರ, ಇದು ರಾಷ್ಟ್ರ ಧರ್ಮದ ಅಂಗ. ಏನ್ರಿ ಗಣಾಚಾರ ಅಂದ್ರೇನು? ಫೈಟಿಂಗ್ ಅಗೇನೆಸ್ಟ್ ದ ಈವಿಲ್ಸ್, ಕೆಡುಕು ಅನ್ನುವಂಥದ್ದು ತನ್ನ ಅಂತರಂಗದಲ್ಲೇ ಇರಲಿ, ಸಮಾಜದಲ್ಲೇ ಇರಲಿ, ರಾಷ್ಟ್ರದಲ್ಲೇ ಇರಲಿ, ನನಗ್ಯಾಕ್ಬಿಡಪ್ಪ ಅಂತೇಳಿ ಕೂತ್ಕೊಳ್ಳೋದಲ್ಲ. ನಾವು ಯಾವಾಗಲೂ ಸ್ಪಂದಿಸ್ತಾ ಇರಬೇಕು ದೇಶದ ಸಮಸ್ಯೆಗಳಿಗೆ, ಧರ್ಮದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರಬೇಕು. ಆದ್ದರಿಂದ ಕೆಟ್ಟದ್ದನ್ನ ನಾವು ಅಹಿಂಸೆಯಿಂದ ಪ್ರೀತಿಯಿಂದ ಆತ್ಮವಿಶ್ವಾಸದಿಂದ ಕೆಟ್ಟದ್ದನ್ನು ಪ್ರತಿಭಟಿಸಬೇಕು, ಅದೇ ಗಣಾಚಾರ. ಗಣ ಅಂದ್ರೆ ಸಮೂಹ, ಸಮೂಹವು ಸುಸ್ಥಿತಿಯಲ್ಲಿ ಇರಲಿಕ್ಕೆ ಬೇಕಾದದ್ದು ಗಣಾಚಾರ. ಐದನೇ ಇದೆ ವೃತ್ಯಾಚಾರ, ವೃತ್ಯಾಚಾರ ಅಂದ್ರೆ ಸೋಷಿಯಲ್ ಸರ್ವಿಸ್, ಸಾಮಾಜಿಕ ಸೇವೆ. ನೋಡಿ ನಮ್ಮ ಧರ್ಮ ಸೇವೆಗೆ ಬಹಳ ಮಹತ್ವವನ್ನು ಕೊಟ್ಟಿದೆ. ನಮ್ಮ ಭದ್ರಾವತಿ ರಾಷ್ಟ್ರೀಯ ಬಸವ ದಳದವರು ಒಂದು ಈಗಾಗಲೇ ನಾವು ನಮ್ಮ ಸಂಸ್ಥೆಯಿಂದ ನಿಮಗೆ ಗೊತ್ತಿದೆ ಬಸವ ಕಲ್ಯಾಣದಲ್ಲಿ ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೀವಿ. ಬಸವ ಕಲ್ಯಾಣದ ಬಸವ ಧರ್ಮ ಪೀಠದ ಆಶ್ರಯದಲ್ಲಿ ಬೀದರ್ನಲ್ಲಿ ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೀವಿ. ಧಾರವಾಡದಲ್ಲಿ ಕೂಡಲ ಸಂಗಮದಲ್ಲಿ ಮಕ್ಕಳು ಎಷ್ಟು ಜನ ತಯಾರಾಗಿದ್ದಾರೆ ನೋಡಿ, 80 ಮಕ್ಕಳಿದ್ದಾರೆ. ಇಲ್ಲಿ ಕೂಡಲ ಸಂಗಮದಲ್ಲಿ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ. ಅದೇ SSLC ಪರೀಕ್ಷೆಯಲ್ಲಿ ನಮ್ಮ ಅನಾಥಾಶ್ರಮದ ಬಾಲಕ 91% ಅನ್ನ ತೆಗೆದುಕೊಂಡು ಪಾಸ್ ಆಗಿದ್ದಾನೆ SSLC. ಇದರಲ್ಲಿ ಕೂಡ ಅಷ್ಟೇ, ನಮ್ಮ ಇದರಲ್ಲಿ ಇಲ್ಲಿ ಬೆಂಗಳೂರು ಬಸವಗಂಗೋತ್ರಿಯಲ್ಲಿ ಅವನು ಫಸ್ಟ್ ಬಂದಿರೋದಕ್ಕೋಸ್ಕರ ಈಗ ಅವನಿಗೆ ಸರ್ಕಾರದಿಂದ ಪೂರ್ತಿಯಾಗಿ ಫ್ರೀಶಿಪ್, ಸ್ಕಾಲರ್ಶಿಪ್, ಗೋಲ್ಡ್ ಮೆಡಲ್ ಎಲ್ಲ ಸಿಕ್ಕಿದೆ ನಮ್ಮ ಅರುಣ ಅನ್ನೋ ಹುಡುಗನಿಗೆ. ಈ ರೀತಿಯಾಗಿ ಆಮೇಲೆ ಬಸವ ಗಂಗೋತ್ರಿಯಲ್ಲಿ ಒಟ್ಟು 5 ಅನಾಥಾಶ್ರಮ ನಡೆಸ್ತಾ ಇದ್ದೀವಿ. ಸುಮಾರು 380 ಮಕ್ಕಳನ್ನ ಇವತ್ತು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಎಂಜಿನಿಯರಿಂಗ್ ಕಾಲೇಜು ಶಾಲೆ ಅಂತವುಗಳನ್ನು ತೆಗಿಯೋದು ಬೇಡ, ಹಣದ ಕಡೆ ಹಣ ಬೆನ್ನತ್ತಿ ಹೋಗೋದು ಬೇಡ,
ಅನಾಥರು, ದೀನರು, ದುಃಖಿತರು ಅಂತವರ ಸೇವೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ದೀವಿ. ಎಷ್ಟು ಜನ ಮುದುಕರು, ಪಾಪ ತಾಯಿ ಮಕ್ಕಳು ಕೈಬಿಟ್ಟಂತ ಮುದುಕರು ನಮ್ಮ ಆಶ್ರಯದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ 25 ಜನ ವೃದ್ಧರು ಇದ್ದಾರೆ, ಇಲ್ಲಿ 8 ಜನ ಇದ್ದಾರೆ. ಮೊನ್ನೆ ಒಂದು ಅಜ್ಜಿ 12 ಮುದುಕಿ ಬಂದು ಭೇಟಿ ಆಗುತ್ತೆ. ಯವ್ವಾ ನನ್ನ ಭಾಗ್ಯ ತೆರಿತವ, ಎಲ್ಲರೂ ನನ್ನ ಕೈ ಬಿಟ್ಟಿದ್ರು, ಮಠದಲ್ಲಿ ಆಶ್ರಯ ಕೊಟ್ಟರು ಸ್ವಾಮಿಗಳು ಅಂತೇಳಿ ಇಲ್ಲಿ ಓಡಾಡುತ್ತೆ ಅಜ್ಜಿ ಪಾಪ ಒಂದು. ಅಂದರೆ ಯಾಕೆ ಹೇಳ್ತಾ ಇದ್ದೀವಿ, ಮಾನವೀಯ ಸೇವೆ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ, ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ. ಸುಪ್ರಭಾತದಲ್ಲಿ ಲಿಂಗ ಪೂಜೆ, ಇಡೀ ದಿನ ಜಂಗಮಾರ್ಚನೆ, ಜಂಗಮ ಸೇವೆ. ಆದ್ದರಿಂದ ವೃತ್ಯಾಚಾರ ಅಂದ್ರೆ ಏನ್ರಿ ಅಂದ್ರೆ ಸಾಮಾಜಿಕ ಸೇವೆ. ಪರಮಾತ್ಮನಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಏನೂ ಇಲ್ಲ. ಇವರು ಹುಚ್ಚು ಜನ ಮೂರ್ತಿಗೆ ಹೋಗಿ ಬಟ್ಟೆ ಉಡಿಸ್ತಾ ಇರ್ತಾರೆ, ಮೂರ್ತಿಗೆ ಹೋಗಿ ವಜ್ರದ ಕಿರೀಟ ಹಾಕ್ತಾರೆ. ಎಷ್ಟು ಬುದ್ಧಿಗೇಡಿಗಳು, ದೇಶವನ್ನ ಲೂಟಿ ಮಾಡಿ ಆಮೇಲೆ ಹೋಗಿ 38 ಕೋಟಿ 40 ಕೋಟಿ ರೂಪಾಯಿಗಳ ವಜ್ರದ ಕಿರೀಟವನ್ನು ತಗೊಂಡೋಗಿ ಒಂದು ಜಡವಾದ ಗೊಂಬೆ ಮೇಲೆ ಇಡ್ತಾರೆ. ಎಷ್ಟು ಮೂರ್ಖರು ನಮ್ಮ ದೇಶದಲ್ಲಿ. ತುತ್ತು ತಿನ್ನಲಿಕ್ಕೆ ಅನ್ನ ಇಲ್ಲದೆ ಇರುವಂತಹ ಬಡವರಿದ್ದಾರೆ, ಮೈ ತುಂಬ ಬಟ್ಟೆ ಇಲ್ಲದೆ ಇರುವಂತವರಿದ್ದಾರೆ, ಚಳಿಯಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ಬದುಕಲಾರದೆ ಸಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೋಗಿ ಅಂತ 40 ಕೋಟಿಯಲ್ಲಿ ಒಂದು ಆಸ್ಪತ್ರೆ ತೆಗೆದಿದ್ರೆ ಎಷ್ಟು ಉಪಕಾರ ಆಗ್ತಾ ಇತ್ತು, ಎಷ್ಟು ಜನಗಳು ಬದುಕ್ತಾ ಇದ್ರು ಅಂತದ್ರಲ್ಲಿ. ಇಂಥ ಜಡವಾದಂಥ ವಸ್ತುಗಳಿಗೆ ದುಡ್ಡನ್ನು ಹಾಳು ಮಾಡುವ ಪ್ರವೃತ್ತಿ ಭಾರತೀಯರಲ್ಲಿ ಬೆಳೆದಿದೆ. ಇದು ಒಳ್ಳೆ ಪ್ರವೃತ್ತಿ ಅಲ್ಲ. ಒಂದೊಂದು ಪೈಸೆ ದುಡ್ಡು ಕೂಡ ಯಾವಾಗಲೂ ಸಾರ್ಥಕವಾಗಿ ಜಂಗಮ ಸೇವೆಗೆ ಸಲ್ಲಬೇಕು. ಜಂಗಮ ಸೇವೆ ಅಂದರೆ ಅದರರ್ಥ ಸಮಾಜ ಸೇವೆ, ಸಮಾಜವೇ ಜಂಗಮ. ಆದ್ದರಿಂದ ವೃತ್ಯಾಚಾರದಲ್ಲಿ ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಮ್ಮೆ ಯಾರೋ ಬಸವಣ್ಣವ್ರಿಗೆ ಕೇಳ್ತಾರೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂದಾಗ ಬಸವಣ್ಣನವರು, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ ಅಂತಾರೆ. ಅಂದಾಗ ಕೆಲವು ಶರಣರಿಗೆಲ್ಲ ಮುನಿಸಿ ಬರುತ್ತೆ, ಓಹೋ ಏನಪ್ಪ ಬಸವಣ್ಣವ್ರಿಗೆ ನಾನೊಬ್ಬನೇ ಭಕ್ತ ಅಂತ ಅಹಂಕಾರ ಬಂದ್ಬಿಡ್ತಲ್ಲ ಅಂತ. ಅವಾಗ ಬಸವಣ್ಣವ್ರು ಅಂತಾರೆ, ನಾ ಇನ್ನೂ ವಚನನೇ ಪೂರ್ತಿ ಮಾಡಿಲ್ಲ, ನಾ ಇನ್ನೂ ವಚನನೇ ಪೂರ್ತಿ ಮಾಡಿಲ್ಲ, ಯಾಕೆ ಅವಸರ ಮಾಡ್ತಾ ಇದ್ದೀರಾ, ನಾನೊಬ್ಬನೇ ಭಕ್ತ, ಉಳಿದುದೆಲ್ಲ ಜಂಗಮ ಲಿಂಗ, ನೀನೇ ಅಯ್ಯ ಲಿಂಗ ದೇವ, ಉಳಿದದ್ದೆಲ್ಲವೂ ಪರಮಾತ್ಮ ಲಿಂಗ ದೇವನ ಸಾಕಾರ ಸ್ವರೂಪವಾದ ಜಂಗಮ ಲಿಂಗ ಅನ್ನುವಂತ ಮಾತನ್ನು ಹೇಳ್ತಾರೆ. ಲಿಂಗ ಜಂಗಮ ಇವೆರಡು ಅತ್ಯಂತ ಪವಿತ್ರವಾದಂತ ಪದಗಳು. ಆದ್ದರಿಂದ ನಾವು ನೋಡ್ತೀವಿ ವೃತ್ಯಾಚಾರ ಸೇವೆ. ನಮ್ಮ ಭದ್ರಾವತಿಯ ಶರಣರು ಈ ಸಲ ಜೂನ್ ತಿಂಗಳಿನಿಂದ ಬಡ ಮಕ್ಕಳಿಗೋಸ್ಕರ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತುಂಬ ಸುಂದರವಾದ ಕಟ್ಟಡವನ್ನು ಮಾಡಿದ್ದಾರೆ. ಈಗ ನಾವು ಅದರದ್ದು ಇದನ್ನು ಕೂಡ ಕೊಟ್ಟಿದ್ದೀವಿ, ಮಾಹಿತಿಯನ್ನು ಕೂಡ ನಮ್ಮ ಕಲ್ಯಾಣ ಕೇಂದ್ರದಲ್ಲಿ ಕೊಟ್ಟಿದ್ದೀವಿ. ಒಳ್ಳೆಯದು, ರಾಷ್ಟ್ರೀಯ ಬಸವದಳದವರು ಸಮಾಜ ಸೇವಾ ಕಾರ್ಯಗಳನ್ನು ಹಾಕ್ಕೊಳ್ಳುವಂಥದ್ದು ಬಹಳ ಉತ್ತಮವಾದದ್ದು, ಅದು ವೃತ್ಯಾಚಾರದ ಅಂಗ ಅಂತ ತಿಳ್ಕೊಳ್ಳೋಣ. ಹೀಗೆ ಗುರು ಬಸವಣ್ಣನವರು ಕೊಟ್ಟಂಥ ಏಕದೇವೋಪಾಸನೆ ಲಿಂಗಾಚಾರ, ಕಾಯಕ ತತ್ವ ಸದಾಚಾರ, ಸಾಮಾಜಿಕ ಸಮಾನತೆ ಶಿವಾಚಾರ, ವಿರೋಧ ಕೆಟ್ಟದ್ದನ್ನು ವಿರೋಧಿಸುವಂಥ ಗಣಾಚಾರ, ಸಮಾಜ ಸೇವೆಯನ್ನು ಮಾಡುವ ವೃತ್ಯಾಚಾರ, ಇವು ರಾಷ್ಟ್ರ ಧರ್ಮದ ಒಂದು ಆಧಾರ ಸ್ತಂಭಗಳು ಅನ್ನೋದನ್ನು ನಾವು ನೋಡ್ತೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಭಾವೈಕ್ಯ ರಾಷ್ಟ್ರೀಯ ಭಾವೈಕ್ಯತಾ ಗೋಷ್ಠಿಗೆ ಪ್ರಸ್ತಾವನೆಯಿಂದ ಮಾತನಾಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಶರಣ ಬಂಧುಗಳೇ, ಕಲ್ಯಾಣ ಕಿರಣದ ಬಗ್ಗೆ ಒಂದು ಸೂಚನೆ. ಕಲ್ಯಾಣ ಕಿರಣ